ನಿನ್ನೆ ರಾತ್ರಿ ಬೀಸಿದ ಭಾರಿ ಬಿರುಗಾಳಿಗೆ ಬಸ್ ಮೇಲೆ ಬೃಹತ್ ಮರವೊಂದು ಮುರಿದು ಬಿದ್ದಿರುವ ಘಟನೆ ವಿಜಯಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ರೇವಂತ್ ಗಾಂವ್ನಲ್ಲಿ ನಡೆದಿದೆ. ಹೌದು, ನಿನ್ನೆ ರಾತ್ರಿ ಬೀಸಿದ ಭಾರಿ ಬಿರುಗಾಳಿಗೆ ಮರವೊಂದು ಬಸ್ ಮೇಲೆ ಮುರಿದು ಬಿದ್ದು ಭಾರಿ ಅನಾಹುತವೊಂದು ತಪ್ಪಿದೆ. ಚಡ್ಚಣ ತಾಲೂಕಿನ ರೇವತ್ಗಾಂವ್ ಗ್ರಾಮದಲ್ಲಿ ಪ್ರತಿದಿನ ಮುಕ್ಕಾಂ ಇದ್ದು ಬೆಳಿಗ್ಗೆ ಹೊರಡುವ ಮಹಾರಾಷ್ಟ್ರದ ಮಂಗಳವೇಡ ದೀಪೋದ ಬಸ್ ಮೇಲೆ ಬೃಹತ್ ಮರ ಉರುಳಿದೆ. ಎಂದಿನಂತೆ ಬಸ್ ಸಂಚಾರ ಚಾಲಕ ಹಾಗೂ ನಿರ್ವಾಹಕ ಊಟ ಮುಗಿಸಿಕೊಂಡು ಬಸ್ ಮೇಲೆ ಮಲಗಿದ್ದರು. ಬಿರುಗಾಳಿ ಸಮೇತ ತುಂತುರು ಮಳೆ ಬೀರುತ್ತಿರುವುದರಿಂದ ಕೆಳಗಡೆಗಿಳಿದು ಬಂದು ಬಸ್ ನೀಡಿದ್ದ ರೂಮ್ನಲ್ಲಿ ಮಲಗುವಷ್ಟರಲ್ಲಿ ಮರ ಉರುಳಿ ಬಿದ್ದಿದೆ. ಗ್ರಾಮದ ಯುವಕರ ಸಹಾಯದಿಂದ ಮರವನ್ನು ತೆರವುಗೊಳಿಸಿ ಬಸ್ ಹೊರಗಡೆ ಸ್ಥಳೀಯರು ಅನುವು ಮಾಡಿಕೊಟ್ಟಿದ್ದಾರೆ. ಊಟ ಮಾಡಿ ಇಲ್ಲೇ ಮಕ್ಕೋತೀರೇನ್ರಿ? ಸೊಲಾಪುರ ಡಿಪೋ ಅಲ್ರಿ? ಮಂಗಳ ಡಿಪೋ ಸೊಲಾಪುರದಿಂದ ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವವನ್ನು 3ರಂದು ಆಚರಿಸಲಾಗುವುದು ಎಂದು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯುವ ಜಂಗಮ ಸಂಘ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಸಮಾರಂಭವನ್ನು 3ರಂದು ಹಮ್ಮಿಕೊಂಡಿದ್ದು ಬೆಳಿಗ್ಗೆ 8 ಗಂಟೆಗೆ ಹಳೆ ಪೊಲೀಸ್ ಠಾಣೆಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ಚಾಲನೆಯನ್ನು ಪರಮಪೂಜ್ಯ ಶ್ರೀ ಹವಾಮಲ್ಲಿನಾಥ ಮಹಾರಾಜರು ನಿರ್ಗುಡಿಯವರು ನೀಡಲಿದ್ದು ಈ ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಗೌರವ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೋದರರಿಗೆ ಶರಣು ಶರಣಾರ್ಥಿಗಳು, ದಿನಾಂಕ 3ರಂದು ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಅಂದರೆ ಕಲಬುರಗಿ ಜಿಲ್ಲಾ ಯುವ ಜಂಗಮ ಸಂಘ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ಸಿದ್ಧಾಂತ ಶಿಖಾಮಣಿ ಸಂಘ, ಅರ್ಚಕರ ಸಂಘ, ಪುರೋಹಿತರ ಸಂಘ, ಪುರವಂತರ ಸಂಘ, ಜಿಲ್ಲಾ ಜಂಗಮರ ಸರ್ಕಾರಿ ನೌಕರರ ಪತ್ತಿನ ಸಂಘ ಹಾಗೂ ಜಿಲ್ಲಾ ಜಂಗಮರ ಸರ್ಕಾರಿ ನೌಕರರ ಸಂಘ ಮತ್ತು ಅಕ್ಕನ ಬಳಗದ ಒಂದು ಸಹಭಾಗಿತ್ವದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಈ ಬಾರಿ ಎಲ್ಲರೂ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿಯಾಗಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಒಂದು ಸಮಾರಂಭದ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದರೆ ದಿನಾಂಕ 3/4/2000 ಕಲಬುರಗಿಯ ಶ್ರೀ ಸ್ವಾಮಿನಾರಾಯಣ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಶಾಲೆಯಲ್ಲಿ ನಾವುಗಳು ವಿದ್ಯೆಯ ಜೊತೆಗೆ ಸದವಿದ್ಯೆಯನ್ನ ನೀಡುತ್ತೇವೆ. ಆದ ಕಾರಣ ಇದೇ 8ರಿಂದ 10ರವರೆಗೆ ಬಾಲ ಸಂಸ್ಕಾರ ಕಾರ್ಯಕ್ರಮವನ್ನ ನೀಡಲಿದ್ದೇವೆ. ಇದರ ಜೊತೆಗೆ ಮಕ್ಕಳು ಯಾವ ರೀತಿಯಾಗಿ ಸಂಸ್ಕಾರ ನೀಡಬೇಕು ಎಂದು ಹೇಳುತ್ತೇವೆ ಎಂದು ವಿಜಯಕುಮಾರ್ ಎನ್ ಆಲ್ವಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅದರ ಜೊತೆಗೆ ನಾವು ಟ್ರಾನ್ಸ್ಪೋರ್ಟ್ ಕೂಡ ನಮ್ಮ ಕಡೆಯಿಂದಲೇ ಮಾಡ್ತಾ ಇರೋದು, ಯಾಕೆಂದರೆ ಇದು ತುಂಬ ದೂರ ಇರೋದ್ರಿಂದ ಎಲ್ರಿಗೂ ಡಿಫಿಕಲ್ಟಿ ಆಗಬಾರ್ದು ಅಂತ. ಪ್ಲಸ್ ಬಂದಿರತಕ್ಕಂಥ ಹುಡುಗರಿಗೆ ಬ್ರೇಕ್ಫಾಸ್ಟ್ ಕೂಡ ನಮ್ಮ ಹತ್ರನೇ ಕೊಡ್ತಾ ಇದ್ದೀವಿ, ಲಂಚ್ ಕೂಡ ನಮ್ಮ ಕಡೆಯೇ ಇದೆ, ಪ್ಲಸ್ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಸ್ನ್ಯಾಕ್ಸ್ ಕೂಡ ನಮ್ಮ ಕಡೆಯೇ ಇರುತ್ತೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳಾಗಿರ್ತಕ್ಕಂಥ ಸ್ವಿಮ್ಮಿಂಗ್ ಪೂಲ್ ಆಗಿರಲಿ. ಹಾಂ, ಎಸ್ ಎಸ್, ಬೆಳಿಗ್ಗೆ 9:00 ಇಂದ ಸಾಯಂಕಾಲ 4:00 ವರೆಗೂ.